ಒಂದು ಒಳ್ಳೆ ಮಗು ಹುಟ್ಟಿದಾಗ ತೊಟ್ಲಿಗೆ ಹಾಕಿ ಅದನ್ನು ಬೆಳೆಸ್ತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಮ ಕನ್ನಡಿಗರ ವಾಡಿಕೆ. ಅದೇ ರೀತಿ ಕಷ್ಟಪಟ್ಟು ಕಷ್ಟ 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 ಅಂತ ಹೇಳ್ಕೊಂಡಿದ್ದೇನೆ. ಏನೂ ಕಷ್ಟ ಇಲ್ದೇ ನಾಲ್ಕು ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡಿರೋ ನಿರ್ಮಾಪಕರು ಅವ್ರು ಅದೇ ಯಾರು ಪಕ್ಕದಲ್ಲಿ ಹೇಳಿದ್ರು ನೋಡೋಕೆ ಸ್ವಲ್ಪ ಹೊರಟಾಗಿದ್ದಾರೆ ಆದರೆ ತುಂಬ ಸೂಕ್ಷ್ಮ, ಏನು ಮಾಡೋದಾದರೂ ಆರಾಮಾಗಿ ಮಾಡಿರಿ ಅಂತ ಹೇಳ್ತಾರೆ ಅಂತೇಳಿ ಅಂತ. ಅದು ನಾನು ಫಸ್ಟ್ ಟೈಮ್ ಅವ್ರನ್ನ ನಾನು ಪ್ರವೀಣ್ ಶೆಟ್ಟರ ಜೊತೆಯಲ್ಲಿ ಭೇಟಿಯಾದಾಗ ನನ್ನ ಪೇರು ನಾಗೇಂದ್ರ ಅವ್ರ ತಮ್ಮನ ಥರ ಕಾಣಿಸಿದ್ರು. ಅವರು ರಾಮಕೃಷ್ಣ ಅವ್ರ ತಮ್ಮನ ಥರ ಕಾಣಿಸಿದ್ರು. ನಾನು ಅವರು ಕೇಳಬೇಕು ಅಂತಿತ್ತವನು ಆಮೇಲೆ ಲ್ಯಾಂಗ್ವೇಜ್ ನೋಡಿ ಮೋಸ್ಟ್ಲಿ ಅಲ್ಲ ಅಂತ ಕಾಣಿಸಿದ್ರೆ ಕಷ್ಟಪಟ್ಟು ಕನ್ನಡನೂ ಮಾತಾಡಿದ್ರು ಜೊತೆಯಲ್ಲಿ ಸುಮಾರು ಹೊತ್ತು ಪ್ರವೀಣ್ ಶೆಟ್ಟರು ನಾನು ಒಂದು 2 ಅವರ್ಸ್ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಮೊದಲನೇದು ನಿರ್ಮಾಪಕರಿಗೆ ಹಾರ್ಡ್ಲಿ ವೆಲ್ಕಮ್, ನೀವು ಬಂದಿದ್ದೀರಿ ಸೈರನ್ ಅಂತ ಟೈಟ್ಲ್ ಇಟ್ಕೊಂಡು ಬಂದಿದ್ದೀರಿ ಜೋರಾಗಿ. ಈಗ ನಮ್ಮ ವೇಲುಜಿ ಹೇಳಿದಾಗೆ ಜೋರಾಗಿ ಎಲ್ಲ ಕಡೆಗೂ ಸೌಂಡ್ ಮಾಡ್ಕೊಂಡೇ ಬರಬೇಕು, ನಿಮಗೆ ಸೌಂಡ್ಗೆ ತಕ್ಕನಂಗೆ ಸೈರನ್ಗೆ ಸೌಂಡ್ ಆಗಿ ನಮ್ಮ ಪ್ರವೀಣ್ ಶೆಟ್ಟರಿದ್ದಾರೆ. ಚೊಚ್ಚಲ ಪ್ರಯತ್ನದಲ್ಲೇ ತಮ್ಮ ಚಾಣಕ್ಷತನವನ್ನು ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಿದ್ದೀರಿ. ಆಲ್ ದಿ ಬೆಸ್ಟ್ ಬ್ರದರ್. ಈ ಚಿತ್ರದ ನಿರ್ದೇಶಕರು ಅವರು ನಾನು ಅವ್ರು ನನಗೆ ಅವ್ರ ಬಗ್ಗೆ ಸಂಪೂರ್ಣವಾದಂಥ ಅರಿವಿರಲಿಲ್ಲ. ಅವ್ರ ಜೊತೆ ಮಾತಾಡಿದಾಗ ಬರೀ ಚೊಚ್ಚಲ ಚಿತ್ರದ ನಿರ್ದೇಶನ ಅಂದ್ಕೊಂಡಿದ್ದೆ. ಯಾರು ಒಬ್ಬ ಒಳ್ಳೆ ಎಡಿಟ್ರು ಅಂತಿರ್ತಾರೆ, ಆ ಎಡಿಟ್ರಿಗೆ ಒಳ್ಳೆ ಜ್ಞಾನ ಇರುತ್ತೆ ಸಿನಿಮಾನ ಯಾವ ಎಷ್ಟು ಫುಟೇಜಲ್ಲಿ ಶೂಟ್ ಮಾಡಬೇಕು ಅಂತಕ್ಕಂಥದ್ದು. ಜೊತೆಯಲ್ಲಿ ಕ್ಯಾಮ್ರಾಮನ್ನು ಕೂಡ ಅವರು. ಸೊ ಇನ್ನು ಕಲೈ ಮಾಸ್ಟರ್ ಬಗ್ಗೆ ನಾನೇನು ಮಾತಾಡೋಕ್ಕಿಲ್ಲ. ಅವರು ಬೇಕಾದ್ರೆ ಕೈಯಲ್ಲಿ ಒಂದು ಗೊಂಬೆ ಕೊಟ್ಟರು ಗೊಂಬೆನೂ ಆ್ಯಕ್ಟ್ ಮಾಡಿಸ್ತೀರಿ ನೀವು ಅಂದರೆ ಅಷ್ಟು ಶ್ರಮ ವಹಿಸ್ತೀರಿ. ಇನ್ನು ಅಂಥದ್ರಲ್ಲಿ ನಮ್ಮ ಪರವೀರ್ ಅವರು ಮತ್ತೆ ಅಲ್ಲಿ ಹೋಗಿ ಇಲ್ಲಿ ಬಾಂಬೆನಲ್ಲಿ ಹೋಗಿ ಎಲ್ಲ ಕಲ್ತ್ಕೊಂಡು ಬಂದಿದ್ದಾರೆ ಅಂದರೆ ನಿಮ್ಗೆ ಇನ್ನೂ ಈಸಿನೇ ಆಗಿರ್ತದೆ. ಇದೆಲ್ಲ ಕೇಳ್ಬಿಟ್ಟು ಎಂಟೈರ್ ಚಿತ್ರ ತಂಡ ತುಂಬ ಚೆನ್ನಾಗಿ ಒಳ್ಳೆಯದಾಗಲಿ. ಸೈರನ್ ಈಗ ಇತ್ತೀಚಿನ ದಿನಗಳಲ್ಲಿ ನಾಯಕ ನಟರುಗಳು ಅಂತ ಏನು ಹೊಸದಾಗಿ ಬರ್ತಕ್ಕಂಥದ್ದವ್ರು ಇದ್ದಾರೆ. ಅದರಲ್ಲಿ ಕೆಲವರು ರಾತ್ರಿ ರಾತ್ರಿ ನಾಯಕರಾಗಿರ್ತಕ್ಕಂಥವ್ರು ಇದ್ದಾರೆ. ಅದರಲ್ಲಿ ನಮ್ಮ ನಿರ್ಮಾಪಕರುಗಳು ಕೂಡ ಸೋಸೋದಾಗಲಿ ಇಳಿದು ಮಾಡೋದಾಗಲಿ ಫಿಲ್ಟರ್ ಮಾಡೋದಾಗಲಿ ಅಂತ ಮಾಡ್ತಾ ಇಲ್ಲ. ಅಂಥದ್ದು ಪ್ರವೀಣ್ ಶೆಟ್ಟರು 5 ವರ್ಷದ ಕೆಳಗಡೆನೆ ಮಗನ್ನ ಅಲ್ಲಿ ಬಾಂಬೆ ಕಳಿಸಿ ಅದು ಅನುಪಮ್ ಕೇರ್ ಅಂತಕ್ಕಂಥವ್ರ ಬತ್ತಳಿಕೆಯಲ್ಲಿ ಪುಟದ ಎತ್ತು ಬರ್ತಾ ಇದ್ದಾರೆ ಅಂದರೆ ಒಂದು ಹುಮ್ಮಸ್ಸು ಮತ್ತು ಆ ಒಂದು ಆ ವರ್ಚಸ್ಸು ಎರಡು ಜೊತೆಯಲ್ಲೇ ಇರುತ್ತೆ. ಅದನ್ನು ನೋಡೋದಕ್ಕೋಸ್ಕರ ನಾನು ಯಾಕಂದರೆ ಅಲ್ಲಿಂದ ಬಂದವರು ಯಾರು ಇವತ್ತವರೆಗೂ ಫೇಲ್ಯೂರ್ ಆಗಿಲ್ಲ ನನ್ನ ಇದ್ರ ಪ್ರಕಾರ. ನಾನು ಪ್ರಾಕ್ಟಿಕಲಾಗಿ ಮಾತಾಡ್ತೀನಿ, ಬಂದವ್ರಿಗೆಲ್ಲ ಹೂವು ಅನ್ನೋಕ್ಕಾಗಲ್ಲ. ಬಟ್ ಅಲ್ಲಿಂದ ಬಂದವರು ಸಾಮಾನ್ಯವಾಗಿ 99% ಸಕ್ಸಸ್ ಆಗಿದ್ದಾರೆ. ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.